ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ತಾನೆ. ಗೊತ್ತಾಗ್ಲಿಲ್ಲ, ಕಾಲ್ ಜಾರ್ಬಿಡ್ತು. ಭಾವಾ, ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ನೀವು ಮಾಡಿದ ಸಹಾಯಕ್ಕೆ ನನ್ನ ಜೀವನ ಪೂರ್ತಿ ನಿಮ್ಮನ್ನ ನೆನ್ಪಿಟ್ಕೋಬೇಕು. ಅಕಸ್ಮಾತ್ ನೀವೇನಾದ್ರೂ ಇವತ್ತು ಕಾಪಾಡದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನು ಅಂತ ಊಹೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಅನ್ನೇ ಇವಾಗೆಲ್ಲ ಹಾಳು ಮಾಡ್ಬಿಟ್ಟ. ಇವನಿಲ್ಲ ಅಂತಿದ್ರೆ ಸೇವಂತಿ ಮಗು ಪಕ್ಕ ಪರಮಾತ್ಮನ ಪಾದ ಸೇರ್ಕೊತಾ ಇತ್ತು. ಬರೀ ನೀವು ನನ್ನ ಪ್ರಾಣ ಮಾತ್ರ ಉಳಿಸ್ಲಿಲ್ಲ, ಇಡೀ ಮನೆಯವ್ರ ಪ್ರಾಣನೇ ಉಳಿಸಿದೀರಾ. ಈ ಮನೇಲಿ ಎಲ್ರು ಈ ಮಗು ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ದಾರೆ. ಮೊದಲನೇ ಮಗು ಅಂತ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಭಾವ. ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ರು ನನ್ನ ತಮ್ಮ ಮಗಳಿಗಿಂತ ಹೆಚ್ಚಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ಅದೇ ಈಗ ನನ್ನ ಮಗುಗೆ ಏನಾದ್ರೂ ಆಗಿದ್ದಿದ್ರೆ ನಾನವ್ರ ನಂಬಿಕೆಗೆ ಕನಸುಗಳಿಗೆ ಕೊಳ್ಳಿ ಇಟ್ಟಾಗ ಆಗೋಗಿರೋದು. ಆಮೇಲೆ ನಾನ್ ಮಾತ್ರ ಜೀವಂತವಾಗಿರ್ತಿರ್ಲಿಲ್ಲ ಭಾವ. ದೇವ್ರಾಗ ಬಂದು ನನ್ನ ನನ್ನ ಮಗುನ ಕಾಪಾಡ್ಬಿಟ್ರಿ. ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿತಾ ಇದ್ದೀರಾ ನೀವು ನನಗೆ? ತ ತಾಯಿ ಆಗೋ ಭಾಗ್ಯ ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಸಿಗೋದೇ ಇಲ್ಲ. ಸಿಕ್ಕೋರೆಲ್ಲರೂ ಅದೃಷ್ಟವಂತರೆ. ಸೋ ಈಗ ನಿಮಗೆ ಸಿಕ್ಕಿದೆ.